ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಅದು 1 ರೂಪಾಯಿ ಖರ್ಚಿಲ್ದಂಗೆ ಈ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ. ತುಪ್ಪ ಮರಳು ಮರಳಾಗಿರೋ ತುಪ್ಪ ಸೇಮ್ ಅದೇ ರೀತಿಯಲ್ಲೇ ಮನೇಲಿ ಸಿಗುತ್ತಲ್ಲ ಹಾಲು, ಅದರಿಂದನೇ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾರೆ ಈ ಬೆಣ್ಣೆ ತುಪ್ಪ, ಅಲ್ಲ ಕಷ್ಟ ಅನ್ನೋದೇ ಇಲ್ಲ, ಇದನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿಕೊಂಡು ಖಂಡಿತವಾಗಿ ಇದೇ ರೀತಿ ನಿಮ್ಮಲ್ಲೂ ಟ್ರೈ ಮಾಡಿ ತಿಂಗಳಿಗಾಗಷ್ಟು ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ನಾವು ಬನ್ನಿ, ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೆ ಖಂಡಿತವಾಗಿ ನಿಮ್ಮಲ್ಲೂ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬೆಣ್ಣೆ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ನಂದಿನಿಯವ್ರದ್ದು ಆರೆಂಜ್ ಕಲರ್ ಪ್ಯಾಕೆಟು, ನಾವು ಇದನ್ನೇ ನಾವು ಯೂಸ್ ಮಾಡೋದು. ಇದರಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ, ಜಾಸ್ತಿ ನಮಗೆ ಕೆನೆ ಕೂಡ ಬರುತ್ತೆ. ಇದರಿಂದನೇ ನಾವು ಬೆಣ್ಣೆನ ಮಾಡ್ಕೊಳ್ಬೋದು. ನೋಡಿ, ಹಾಲನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸಣ್ಣ ಗ್ಲಾಸ್ ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಅದು ಯಾವಾಗ ಉಕ್ಕಿ ಬರುತ್ತೆ ನೋಡಿ, ಆ ಉಕ್ಕಿ ಬಂದಾಗ ಸ್ಟೌವ್ನ ಲೋ ಫ್ಲೇಮ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ ನಂತರ ಸ್ಟೌವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಕಿ, ಕಂಪ್ಲೀಟ್ ತಣ್ಣಗಾಕಿ ಬಿಟ್ಬಿಡ್ಬೇಕು. ತಣ್ಣಗಾದ ನಂತರ ನಾವು ನೋಡಿ, ಒಂದು ಯೆಲ್ಲೋ ಕಲರು ಮೇಲೆ ಕೆನೆ ಈ ರೀತಿ ಕಟ್ಟಿರುತ್ತೆ. ನಂತರ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ನೋಡಿ, ನಾನು ಒಂದು ಓವರ್ ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಬಿಟ್ಟಿದ್ದೆ. ನಮ್ಗೆ ಹಂಗೂ ಕಾಫಿಗೆ ನಾವು ಹಾಲಿನ ಬೇಕು ಅಂದರೆ ಕೆನೆನ ಸರಿಸ್ಬಿಟ್ಟು ಹಾಲನ್ನ ಎಷ್ಟು ಬೇಕು ಕಾಫಿಗೆ ತೊಗೊಂಡು ನಾವು ಕಾಫಿನ ಮಾಡ್ಕೊಳ್ಬೋದು. ನೋಡಿ, ನೈಟ್ ಇಟ್ಟಿದ್ದೆ. ನೋಡಿ, ನೈಟ್ ಇಟ್ಟರೆ ಫ್ರಿಜ್ಜಲ್ಲಿ ದಪ್ಪ ಕೆನೆ ಬರುತ್ತೆ. ತಕ್ಷಣವೇ ನಾವು ಬಿಸಿಲೇ ತೆಗೆದುಬಿಟ್ರೆ ಕೆನೆ ಅಷ್ಟು ಬರೋದಿಲ್ಲ. ಫ್ರಿಜ್ಜಲ್ಲಿಟ್ಟು ಮಾರ್ನೆಗೆ ತೆಗೆದ್ರೆ ನೋಡಿ, ದಪ್ಪಗೆ ಕೆನೆ ಬಂದಿರುತ್ತೆ. ನಿಮಗೆ ತೋರಿಸಿ ನೋಡಿ ಕೆನೆ ಎಷ್ಟು ಬರುತ್ತೆ. ಡೈಲಿ ಇಷ್ಟು ಕೆನೆ ಬಂದರೆ ನಮಗೆ ತಿಂಗಳಿಗೆ ಎಷ್ಟು ಕೆನೆ ಸ್ಟೋರ್ ಮಾಡ್ಕೋಬೋದು ಅಲ್ವಾ. ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ನಮ್ಗೆ ಬೇಕಾದಾಗ, ತುಪ್ಪ ಖಾಲಿ ಆದಾಗ ಬೆಣ್ಣೆನ ಮಾಡ್ಕೊಂಡು ನಾವು ತುಪ್ಪನ ಕರಗಿಸ್ಕೊಳ್ಬೋದು. ನೋಡಿ, ಎಷ್ಟು ದಪ್ಪ ಕೆನೆ ಬಂದಿದೆ ಅಂತ. ಈ ರೀತಿ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ, ಫಸ್ಟು ಕೆನೆನ ಯಾವ ರೀತಿ ಮಾಡುವುದು ಅಂತ, ಈ ಕೆನೆಯಿಂದ ನಾವು ಬೆಣ್ಣೆನ ಯಾವ ರೀತಿ ತಯಾರು ಮಾಡುವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವೀಗ ಸಪೋಸು ಒಂದು 15 ದಿವಸ ಇಲ್ಲ 1 ತಿಂಗಳು ಕೆನೆನ ಸ್ಟೋರ್ ಮಾಡಿ ಈಗ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಫ್ರಿಜ್ಜಿಂದ ಬಾಕ್ಸ್ನ ಓಪನ್ ಮಾಡಿ ಆ ಕೆನೆನ ಫುಲ್ಲು ಕಂಪ್ಲೀಟ್ ನಾರ್ಮಲ್ ಟೆಂಪ್ರೇಚರ್ ಬರಬೇಕು. ತುಂಬ ಕೋಲ್ಡ್ ಇರುತ್ತಲ್ಲ, ಕೋಲ್ಡಲ್ಲಿ ತುಂಬ ಕೋಲ್ಡ್ ಇದ್ದಾಗ ನಾವು ಬೆಣ್ಣೆನ ತೆಗೆಯಕ್ಕೆ ಹೋದರೆ ಅದು ಬರೋದಿಲ್ಲ. ನಾರ್ಮಲ್ ಟೆಂಪ್ರೇಚರ್ ಬರಬೇಕು, ಅದು ಅಲ್ಲಿ ಗಂಟ ನಾವು ವೇಟ್ ಮಾಡಬೇಕು. ತೆಗ್ದು ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು, ಅದು ಚೆನ್ನಾಗೆ ಕಂಪ್ಲೀಟು ತಣ್ಣಗೆ ಇರೋದೆಲ್ಲ ಹೋಗಿ ನಾರ್ಮಲ್ ಟೆಂಪ್ರೇಚರ್ ಬಂದ ಮೇಲೆ ಏನು ಮಾಡಬೇಕು, ಒಂದು ಬಟ್ಲು ಇರುತ್ತೆ ನೋಡಿ, ಇದು ಅಗಲವಾದ ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ನೋಡಿ, ಕೆನೆ ಎಲ್ಲ ಸಂಪೂರ್ಣವಾಗಿ ನಾವು ಬಟ್ಲಿಗೆ ಹಾಕ್ಕೊಂಡಿದ್ದ ನಂತರ ಬೀಟ್ ಮಾಡಬೇಕಾಗುತ್ತೆ ಚೆನ್ನಾಗಿ. ನಾವು ಬೀಟರ್ ಇರೋದಿಲ್ಲ ನೋಡಿ, ಎಲೆಕ್ಟ್ರಿಕಲ್ ಬೀಟರ್ ಇರುತ್ತೆ ಕೆಲವ್ರ ಮನೆಯಲ್ಲಿ, ಅಂಥವ್ರು ಆ ಬೀಟರ್ ಸಹಾಯದಿಂದ ನಾವು ಬೀಟ್ ಮಾಡಿಕೊಂಡು ಬೇಗ ಫಾಸ್ಟಾಗಿ ಬೆಣ್ಣೆ ಬಂದ್ಬಿಡುತ್ತೆ. ಎಲ್ಲರ ಮನೇಲಿ ಬೀಟರ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮಜ್ಜಿಗೆ ಕಟ್ತಾರಲ್ಲ ಮಂತು, ಅದ್ರ ಸಹಾಯದಿಂದ ಬೀಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ, ಸೌಟ್ ಆಗಿರ್ಬೋದು ಇಲ್ಲ ದೊಡ್ಡ ಅನ್ನದ ಕೈ ಆಗಿರ್ಬೋದು, ಅದರಲ್ಲಿ ಬೇಕಾದ್ರೆ ನೀವು ಬೀಟ್ ಮಾಡ್ಕೋಬೋದು. ಒಂದು ಸ್ಪೂನ್ ಸಹಾಯದಿಂದನೂ, ದೊಡ್ಡ ಸ್ಪೂನ್ ಸಹಾಯದಿಂದನೂ ನೀವು ಬೀಟ್ ಮಾಡ್ಕೋಬೋದು. ನೋಡ್ತಾ ನೋಡ್ತಾನೆ ಕೆಲವು ಸೆಕೆಂಡ್ಸು, ಒಂದು 5 ಮಿನಿಟ್ಸ್ ಹಾಕು, ಅಷ್ಟರಲ್ಲೇ ನಾವು ನೋಡಿ ಬೆಣ್ಣೆ ಬಂದೇ ಬಿಡ್ತು. ನೋಡ್ತಾ ನೋಡ್ತಾ ನೋಡಿ ಬೆಣ್ಣೆ ಬಂದೇ ಬಿಡ್ತು. ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ದರೆ ಮಾತ್ರನೇ ಬೇಗ ಫಾಸ್ಟಾಗಿ ಬೆಣ್ಣೆ ಬರುತ್ತೆ. ಜಾಸ್ತಿ ಕೋಲ್ಡ್ ಇದ್ದರೆ ಏನಾಗುತ್ತೆ, ನಾವು ತಿರುಗಿಸಿ ತಿರುಗಿಸಿ ಕೈ ನೋವು ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಕೆಲವೇ ಸೆಕೆಂಡ್ಸಲ್ಲಿ ನಾನು ಬೆಣ್ಣೆ ತೆಗೆದ್ಬಿಟ್ಟೆ ನೋಡಿ, ಆಗಿ ಹೋಯಿತು ನೋಡಿ. ಈಗ ಕೋಲ್ಡ್ ವಾಟರ್ ಹಾಕ್ಕೋಬೇಕು, ಫ್ರಿಡ್ಜಲ್ಲಿರುತ್ತೆ ನೋಡಿ. ಸ್ವಲ್ಪ ಬೆಣ್ಣೆ ತುಂಬ ಸಾಫ್ಟ್ ಇರೋದ್ರಿಂದ ಕೈಗೆ ಅಂಟ್ಕೊಳ್ತಾ ಇರುತ್ತೆ, ಹಾಗಾಗಿ ನಾವು ಕೋಲ್ಡ್ ವಾಟರ್ನ ಹಾಕ್ಕೊಂಡು ನಾವು ಬೆಣ್ಣೆ ತೆಗೆಯೋದ್ರಿಂದ ಕೈಗೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬೆಣ್ಣೆ ಸಪ್ರೇಟ್ ಆಗ್ಬಿಡುತ್ತೆ ನೋಡಿ. ಮಜ್ಜಿಗೆ ಸಪ್ರೇಟು, ಬೆಣ್ಣೆ ಸಪ್ರೇಟ್ ಆಗ್ಬಿಡುತ್ತೆ ನೋಡಿ. ಈ ಥರ ಬೆಣ್ಣೆನ ಸಪ್ರೇಟ್ ತೆಗೆದು ನಾನು ಒಂದು ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಡ್ಲಿಗೆ ಹಾಕೋದ್ರಿಂದ ಡೈರೆಕ್ಟ್ ನಾನು ತುಪ್ಪ ಕಾಯಿಸ್ಕೊಳ್ಬೋದು ಅಂತ ನಾನು ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಜ್ಜಿಗೆ ಕೂಡ ನಾವು ವೇಸ್ಟ್ ಆಗೋದಿಲ್ಲ, ಇದನ್ನು ಕೂಡ ನಾನು ಮುಂದೆ ಏನು ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬೆಣ್ಣೆನ ಈಗ ಮಜ್ಜಿಗೆಯಿಂದ ಸಪ್ರೇಟ್ ಮಾಡಿದ್ದಾಯಿತು, ಈಗ ಡೈರೆಕ್ಟ್ ನಾನು ಸ್ಟೌವ್ ಮೇಲೆ ಇಟ್ಬಿಟ್ಟು ಯಾವ ರೀತಿ ತುಪ್ಪನ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಪ್ಪ ಮಾಡಬೇಕಾದ್ರೆ ಯಾವಾಗಲೂ ನಾವು ಸ್ಟೌವ್ನ ಲೋ ಫ್ಲೇಮ್ ಇಟ್ಕೊಂಡು ನಾವು ತುಪ್ಪನ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡು ಮಾಡೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಬೇಗ ತುಪ್ಪ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡೆ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ಬೆಣ್ಣೆ ಕರಗಿ ಈಗ ತುಪ್ಪ ಆಗ್ತಾಯಿದೆ ಲೈಟಾಗೆ. ಈಗ ಎರಡು ಏಲಕ್ಕಿ ಕಾಯಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಏಲಕ್ಕಿ ಕಾಯಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ತುಪ್ಪಕ್ಕಂತೂ.
ಆ ನೋಡ್ತಾ ನೋಡ್ತಾನೆ ತುಪ್ಪ ನೋಡಿ ಬರ್ತಾ ಇದೆ ಹಾಗೆ ಲೈಟಾಗಿ. ವೈಟ್ ಪೋರ್ಷನ್ಸ್ ಏನಿರುತ್ತೆ ನೋಡಿ ಅದೆಲ್ಲನೂ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿ ಗಂಟನೂ ಲೋ ಫ್ಲೇಮಿಟ್ ಕೂಡ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು. ಅದು ಯಾವಾಗ ಅದು ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿಗೆ ತುಪ್ಪ ಆಯಿತು ಅಂತ ಅರ್ಥ. ನೋಡ್ತಾ ನೋಡ್ತಾ ನೋಡಿ ಬರ್ತಾ ಇದೆ ನೋಡಿ ತುಪ್ಪ ನೋಡಿ ಹಾಗೆ ಹೋಯ್ತು ತುಪ್ಪ. ತುಪ್ಪ ಆಗಿದೆ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಮೇಲೆ ನೋಡಿ ಈ ಥರ ಬಬ್ಬಸ್ ಬಬ್ಬಸ್ ಬರುತ್ತೆ, ನೊರೆ ನೊರೆ ಥರ ಬರ್ತಾ ಇರುತ್ತೆ, ಆಗ ತುಪ್ಪ ಆಗಿದೆ ಅಂತ ಅರ್ಥ. ಈಗ ಏನು ಮಾಡಬೇಕು, ಕೊನೆಯಲ್ಲಿ ನಾವು ಸ್ಟೌವ್ನ ಇನ್ನೇನು ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಒಂದು ಎರಡೆರಡು ಕಲ್ಲುಪ್ಪು ಬರುತ್ತೆ ನೋಡಿ, ಆ ಕಲ್ಲುಪ್ಪನ್ನ ನಾವು ಕೊನೆಯಲ್ಲಿ ಹಾಕಬೇಕು. ಈ ರೀತಿ ಕೊನೆಯಲ್ಲಿ ಕಲ್ಲುಪ್ಪನ್ನ ಹಾಕೋದ್ರಿಂದ ಈ ನಾವು ಅಂಗಡಿ ಸಿಗುತ್ತೆ ನೋಡಿ ತುಪ್ಪ, ಮರಳು ಮರಳಾಗಿರೋ ತುಪ್ಪ ಸಿಗುತ್ತೆ ನೋಡಿ, ಸೇಮ್ ಅದೇ ರೀತಿಯೇ ಮನೇಲಿ ಕಲ್ಲುಪ್ಪು ಹಾಕೋದ್ರಿಂದ ತುಪ್ಪ ಕೂಡ ನಮಗೆ ಸಿಗುತ್ತೆ. ಈ ತುಪ್ಪ ನಾವು ಒಂದು ಬಾಸ್ಕ್ ಹಾಕಿಟ್ಕೊಂಡು ನಾವು ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು. ಈ ತುಪ್ಪ ಆರಿದ ನಂತರ ಮರಳು ಮರಳಾಗಿ ಬಂದಿರುತ್ತೆ. ಆಮೇಲಿಂದ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನಿಮಗೆ. ಈ ಮಜ್ಜಿಗೆ ನಾವು ಫಸ್ಟೇ ಹೇಳಿದ್ದಲ್ವ ವೇಸ್ಟ್ ಆಗೋದಿಲ್ಲ ಅಂತ, ಆ ಮಜ್ಜಿಗೆಯಿಂದ ನಾವೀಗ ಒಳ್ಳೆ ಪನೀರ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಆ ಮಜ್ಜಿಗೆನ ಸ್ಟೌವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಇಟ್ಬಿಟ್ಟು ಎರಡರಿಂದ ಮೂರು ಸ್ಪೂನು ವಿನಿಗರ್ ಹಾಕಬೇಕು. ವಿನಿಗರ್ ಹಾಕಿದ ತಕ್ಷಣ ನೋಡಿ ಆ ಮಜ್ಜಿಗೆ ಏನಿರುತ್ತೆ ಒಡ್ಕೊಳ್ಳುತ್ತೆ. ಅದು ಒಡ್ಕೊಂಡು ತಕ್ಷಣ ನಾವು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಫಿಲ್ಟ್ರ್ ಮಾಡ್ಕೊಳ್ಬಿಡ್ಬೇಕು. ವೇಸ್ಟ್ ನೀರೆಲ್ಲ ಹೋಗ್ಬಿಟ್ಟು ನೋಡಿ ಪ್ಯೂರ್ ಪನೀರ್ ಸಿಗುತ್ತೆ ನಮಗೆ. ಈ ಪನೀರ್ನ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ವಾಶ್ ಮಾಡಿಕೊಂಡ್ರೆ ನಾವು ಫಸ್ಟೇ ಇದಾಕಿದ್ವಿ ನೋಡಿ ವಿನಿಗರ್ ಹಾಕಿದ್ವಿ ನೋಡಿ, ಆ ವಿನಿಗರ್ ಅಂಶ ಹುಳಿ ಅಂಶ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗೆ ಹೋಗ್ಬಿಡುತ್ತೆ. ಇದನ್ನು ಈಗ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ನಾವು ಬೇಕಾಗಿರೋ ಡಿಶಸ್ನ ನಾವು ಮಾಡ್ಕೊಂಡು ತಿನ್ಬೋದು. ಸ್ವೀಟ್ ರೆಸಿಪಿ ಮಾಡ್ಕೋಬೋದು, ಅಥವಾ ಈ ಪನ್ನೀರು ರೋಲ್ ಮಾಡ್ಕೋಬೋದು, ಮತ್ತು ಪಲಾವ್ ಮಾಡ್ಕೋಬೋದು, ಪನ್ನೀರ್ ಪಲಾವ್ ಮಾಡ್ಕೋಬೋದು. ಏನು ಬೇಕಾದರೂ ನಾವು ಇದರಿಂದ ಮಾಡ್ಕೊಳ್ಬೋದು ನೋಡಿ. ಇಷ್ಟು ನಮಗೆ ಪನ್ನೀರ್ ಸಿಕ್ಕಿದೆ. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇದರೆಲ್ಲ ಒಂದು ರೂಪಾಯಿ ಖರ್ಚಿಲ್ದಂಗೆ ಮನೆಯಲ್ಲೇ ಎಷ್ಟು ಈಸಿಯಾಗಿ ಅಂಗಡಿ ಸಿಗುತ್ತಲ್ಲ ತುಪ್ಪ, ಮರಳು ಮರಳಾಗಿರೋ ತುಪ್ಪನ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಮಾಡಿ ತೋರಿಸಿದ್ದೀನಿ ನೋಡಿ. ಇದಕ್ಕೆ ಯಾವುದೇ ರೀತಿ ನಾವು ಕಲರ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕಲರ್ಫುಲ್ಲಾಗಿ ಬಂದಿದೆ ಈ ತುಪ್ಪ ಅಂತೂ. ಈ ರೆಸಿಪಿ ನಿಮಗೆಲ್ಲ ಖಂಡಿತವಾಗಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರು ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಈ ರೆಸಿಪಿನ ನಿಮ್ಮಲ್ಲಿ ಒಂದ್ಸತಿ ಟ್ರೈ ಮಾಡಿ, ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಹೋಗಿ ಬರಲಾ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.